ಮೊದಲನೆಯದು ಜನಕ್ಕೆ ವಿಶ್ವಾಸ ಬರೋ ಹಾಗೆ ರಾಜಕಾರಣಿಗಳು ನಡ್ಕೊಳ್ಬೇಕಾಗಿದೆ. ಇವತ್ತಿನ ರಾಜಕಾರಣಿಗಳು ವಿಶ್ವಾಸಾರ್ಹತೆಯನ್ನು ಮೊದಲುಗೊಳಿಸಬೇಕಾದಂಥ ಸ್ಥಿತಿಗೆ ನಾವು ಹೋಗಿದ್ದೇವೆ. ಇದು ಮೊದಲನೆಯದು. ಬಹಳ ಮುಖ್ಯವಾಗಿ ಜನರ ಮನಸ್ಸಿನಲ್ಲಿ ಅಗತ್ಯಗಳು ಎಲ್ಲ ಬೆಳೀತಾ ಇರತಕ್ಕಂಥ ನಗರಗಳಿಗೆ ಇರುವ ಅಗತ್ಯಗಳು ಬೆಂಗಳೂರಿಗೂ ಇದೆ. ನಾವು ಬೆಂಗಳೂರಿಗೆ ಬಂದಾಗ 9 ಲಕ್ಷ ಜನ ಇದ್ದರು, ಇವತ್ತು 75 ಲಕ್ಷವನ್ನು ಮೀರಿದೆ. ಹಾಗೆ ವಾಹನ ಸಂಖ್ಯೆಗಳು ಮೀರಿದ್ದಾವೆ. ಜೊತೆಗೆ ಮಕ್ಕಳಿಗೆ ಉದ್ಯೋಗ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಾವು ಕಾರಣ ಏನಾದರೂ ಕೊಡಬಹುದು, ಎಕನಾಮಿಕ್ ರಿಸೆಷನ್, ವರ್ಲ್ಡ್ ರಿಸೆಷನ್ ಅನ್ಬೋದು, ಇಂಡಿಯನ್ ರಿಸೆಷನ್ ಅನ್ಬೋದು, ಬಟ್ ವಿ ಹ್ಯಾವ್ ಟು ಅಡ್ರೆಸ್ ಅವರ್ ಸೆಲ್ಸ್ ಟು ದೀಸ್ ಪ್ರಾಬ್ಲಮ್ಸ್. ಇನ್ಫ್ರಾಸ್ಟ್ರಕ್ಚರ್, ವಾಟ್ ಐ ಮೀನ್ ಈಸ್ ಜನಕ್ಕೆ ಅಪೇಕ್ಷೆ ಇರತಕ್ಕಂಥದ್ದು ಮೊದಲನೆಯದು ಕುಡಿಯೋ ನೀರು. ಕುಡಿಯೋ ನೀರು ನಮಗೆ ಕಾವೇರಿಯೇ ಪ್ರಧಾನವಾದಂಥ ಕುಡಿಯೋ ನೀರಿನ ವ್ಯವಸ್ಥೆಯ ಆಧಾರ ಸ್ತಂಭ. ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ಹಿಂದಿನಿಂದಲೂ ಹೋರಾಟ ಮಾಡ್ತಾ ಬಂದಿದ್ದೇನೆ, ಮುಂದೆಯೂ ಹೋರಾಟ ಮಾಡ್ತೇನೆ. ನಾವು ಕೇಳಿದಷ್ಟು ನೀರನ್ನು ಕಾವೇರಿ ನ್ಯಾಯಾಧಿಕರಣ ನಮಗೆ ಕೊಡಲಿಲ್ಲ. ಕುಡಿಯೋ ನೀರಿಗಾಗಿ 30 TMC FT ನೀರು ಬೇಕು ಅಂಥೇಳಿ ನಾವು ಕಾವೇರಿ ನ್ಯಾಯಾಧಿಕರಣದ ಮುಂದೆ ವಾದ ಮಾಡಿದ್ವು. ಆದರೆ 1/3 ಭಾಗ ಬೆಂಗಳೂರು ಮಾತ್ರ ಕಾವೇರಿ ನದಿ ವ್ಯಾಪ್ತಿಯಲ್ಲಿ ಬರ್ತದೆ, 2/3 ಭಾಗ ಬೇರೆ ಬೇರೆ ರೂಪದಲ್ಲಿ ಇರೋದರಿಂದ ನಮಗೆ ಅರ್ಹತೆ ಬರೀ 0.85 TMC FT ಮಾತ್ರ ಕೊಟ್ಟಿದ್ದಾರೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂಥೇಳಿ ರಿವ್ಯೂ ಪಿಟಿಷನ್ನ ಟ್ರೈಬ್ಯುನಲ್ ಮುಂದೆ ಹಾಕಿದ್ದೇವೆ, ತೀರ್ಪಿಗಾಗಿ ಕಾದಿದ್ದೇವೆ. ಅದು ಅಲ್ಲಿ ಸಾಧ್ಯವಾಗದೇ ಇದ್ದರೆ ಮುಂದೆ ಅದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೊಂಡೊಯ್ಯುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಎರಡನೇ ವಿಚಾರ, ಬಹಳ ಮುಖ್ಯವಾಗಿ ನಗರದಲ್ಲಿರ್ತಕ್ಕಂಥ ವಿದ್ಯುಚ್ಛಕ್ತಿಯ ಕೊರತೆ. ಈ ವಿದ್ಯುಚ್ಛಕ್ತಿಯ ಕೊರತೆ ತುಂಬೋದಕ್ಕಾಗಿ ಭಾಳ ಹಿಂದಿನಿಂದ ಅನೇಕ ಯೋಜನೆಗಳನ್ನು ನಾವು ಆಲೋಚನೆ ಮಾಡಿದ್ವಿ. ಹಳೆಯ ಮೈಸೂರು ಸಂಸ್ಥಾನ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಮೊದಲು ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡಿದಂಥ ಕೀರ್ತಿ ಕರ್ನಾಟಕಕ್ಕೆ ಸಲ್ತದೆ. ಆದರೆ 1902 ಮಾಡಿದ್ರು. ಅವತ್ತಿನ ಅಗತ್ಯಗಳು ಬೇರೆ ಇತ್ತು. 1960ರ ದಶಕದಲ್ಲಿ ವಿದ್ಯುಚ್ಛಕ್ತಿ ನಮಗೆ ಸಾಕಷ್ಟು ಜೋಗ ಜಲಪಾತದಿಂದ ಬರ್ತಾ ಇದೆ ಅಂಥೇಳಿ ವಿದ್ಯುಚ್ಛಕ್ತಿಯ ಬಳಕೆ ಕಷ್ಟವಾಗಿದ್ದಂಥ ಕಾಲ ಆವಾಗ. ವಿದ್ಯುಚ್ಛಕ್ತಿಯನ್ನೇ ಮೂಲ ಬಂಡವಾಳವನ್ನಾಗಿ ಮಾಡಿ ಇಂಡಸ್ಟ್ರೀಸನ್ನು ಪ್ರಾರಂಭ ಮಾಡೋದಕ್ಕೆ ಆರಂಭಿಸಿದರು. ಅದರಲ್ಲಿ ಬಹಳ ಮುಖ್ಯವಾದದ್ದು, ತಮಗೆ ಗೊತ್ತಿರಬೇಕು, ಬೆಳಗಾಂನಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಈಗ ಈ ವಿದ್ಯುಚ್ಛಕ್ತಿ ಸುಮಾರು 1 ದಿನದ ಬೇಡಿಕೆ 140 ಮಿಲಿಯನ್ ಯೂನಿಟ್ಸು, ನಮ್ಮ ಉತ್ಪಾದನೆ 95 ಮಿಲಿಯನ್ ಯೂನಿಟ್ಸನ್ನು ದಾಟಿಲ್ಲ. ಇದಕ್ಕೆ ಎರಡು ರೀತಿಯ ಅಪ್ರೋಚು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಮೊದಲನೆಯದು, ಸುಮಾರು 38%ರಷ್ಟು ವಿದ್ಯುಚ್ಛಕ್ತಿ ಸೋರಿಕೆ ಆಗ್ತಾಯಿದೆ. ಇದನ್ನು ತಡೆಗಟ್ಟೋದಕ್ಕೆ ಅಸಾಧ್ಯವೇನೋ ಅನ್ನುವಂಥ ಸ್ಥಿತಿಗೆ ತಲುಪಿದ್ದೇವೆ. ಐಡಲ್ ಪವರ್ ಪ್ರಾಜೆಕ್ಟ್ಗಳಲ್ಲಿ ಬರ್ತಾ ಇದ್ದಂಥ ವಿದ್ಯುಚ್ಛಕ್ತಿ ಉತ್ಪಾದನೆ ಬಹುತೇಕ ಸೀಸನಲ್, ಜನವರಿ ಟು ಮೇ ಬಹಳ ಒತ್ತಡ ಜಾಸ್ತಿ ಇರ್ತದೆ, ಜೂನ್ನಿಂದ ಡಿಸೆಂಬರ್ನವರೆಗೆ ಒತ್ತಡ ವಿದ್ಯುಚ್ಛಕ್ತಿಯು ಕಡಿಮೆ ಇರ್ತದೆ.
ನಮ್ಮ ಯೋಜನೆಗಳಲ್ಲಿ ರೈತರಿಗೆ ಮುಫತ್ತಾಗಿ ವಿದ್ಯುತ್ ಕೊಡಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿದ್ವಿ. ಆ ಕಾಲಕ್ಕದು ಸರಿ ಇತ್ತು. ಈಗ ವಿದ್ಯುಚ್ಛಕ್ತಿ ಉತ್ಪಾದನೆ ನಾನ್ ಕನ್ವೆನ್ಷನಲ್ ಸೋರ್ಸಸ್ಸಿಂದ ಎಷ್ಟು ಮಾಡಲಿಕ್ಕೆ ಸಾಧ್ಯ? ಭಾಳ ಮುಖ್ಯವಾಗಿ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಹಾಗೆಯೇ ಸಮುದ್ರದ ಮೇಲಿನ ತೆರೆಗಳಿಂದ ಬರತಕ್ಕಂಥದ್ದು, ಇವೆಲ್ಲವೂ ಹೆಚ್ಚು ಉಪಯೋಗವಾಗ್ತದೆ ಅಂಥೇಳಿ ನಾನು ಅಂದ್ಕೊಂಡಿಲ್ಲ. ಆದ್ದರಿಂದ ಥರ್ಮಲ್ ವಿದ್ಯುತ್ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ಈ ಥರ್ಮಲ್ ವಿದ್ಯುತ್ ಘಟಕಗಳಿಗೆ ಬೇಕಾದಂತಹ ಮೂಲಭೂತ ಕಲ್ಲಿದ್ದರು, ಕೋಲ್ ನಾವು ಬಿಹಾರದಿಂದಲೇ ತರಬೇಕಾದಂಥ ಸಿಂಗ್ರೇಣಿ ಗಣಿಯಿಂದ. ಅಲ್ಲೂ ಕೂಡ ಪ್ರತಿ ವರ್ಷ ವರ್ಷಕ್ಕೆ ಅದರ ಸ್ಟಾಕ್ಸ್ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಹೊರದೇಶದಲ್ಲಿ ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವೆರಡೂ ಸಾಧ್ಯ ಆಗದೇ ಇದ್ದರೆ ನಮಗೆ ಉಳಿದಿರತಕ್ಕಂಥದ್ದು ನ್ಯೂಕ್ಲಿಯರ್ ಪವರ್ ಒಂದೇ. ಅಮೆರಿಕೆಯ ಜೊತೆಗೆ ಈಗ ಒಪ್ಪಂದ ಆಗಿ 45 NSG ರಾಷ್ಟ್ರಗಳು ಒಪ್ಪಿಕೊಂಡಿರೋದ್ರಿಂದ ನಾವು ಹೊಸದಾಗಿ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇರತಕ್ಕಂಥ ಒಂದು ವಿಶೇಷವಾದ ಕ್ಷೇತ್ರ ಅಂದರೆ ನ್ಯೂಕ್ಲಿಯರ್ ಎನರ್ಜಿ. ಇದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಒಟ್ಟಾರೆ ವಿದ್ಯುಚ್ಛಕ್ತಿ ಉತ್ಪಾದನೆ ಹೆಚ್ಚಾಗಬೇಕು, ಸೋರಿಕೆ ಕಡಿಮೆ ಆಗಬೇಕು. ಇಲ್ಲದಿದ್ದರೆ ಬೆಂಗಳೂರು ನಗರಕ್ಕೆ ಬೇಕಾಗ್ತಕ್ಕಂಥ ವಿದ್ಯುಚ್ಛಕ್ತಿಯನ್ನು ಒದಗಿಸೋದು ಕಷ್ಟ ಆಗ್ತದೆ. ಪರ್ಯಾಯವಾಗಿ ಹಿಂದೆ ಮೇಕೆದಾಟುನಲ್ಲಿ ಒಂದು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡೋದಕ್ಕಾಗಿಯೇ ಬಹಳ ದೀರ್ಘಕಾಲದ ಹೋರಾಟವನ್ನು ಮಾಡಿದ್ವಿ. ಕೇಂದ್ರ ಸರ್ಕಾರದಿಂದ ಅದಕ್ಕೆ ಅನುಮತಿ ದೊರೆಯಲಿಲ್ಲ. ತಮಿಳುನಾಡಿನವರು ಅದರ ವಿಶೇಷವಾಗಿ ಅದರ ವಿರುದ್ಧ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದರು. ನನಗೆ ಅರ್ಥವಾಗದೇ ಇರೋದು ಅಂದರೆ ವಿದ್ಯುಚ್ಛಕ್ತಿಗಾಗಿ ಉಪಯೋಗಿಸಿದ ನೀರು ತಮಿಳುನಾಡಿಗೆ ಹೋಗ್ತದೆ, ನಾವು ಎಲ್ಲಿಯೋ ಒಂದು ಕಡೆ ಫೇಲ್ ಆಗಿದ್ದೇವೆ, ನೀರಾವರಿಗೆ ಬಳಸ್ತಾರೆ ಅಂತಕ್ಕಂಥ ಅನುಮಾನ ಅವರಿಗೆ ಬಂದಿರಬಹುದು. ಆದ್ದರಿಂದ ಅದಲ್ಲ ಅಂಥೇಳಿ ಒಪ್ಪಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ವಿವಿಧ ರೂಪದ ಸಮಸ್ಯೆಗಳಿದೆ ವಿದ್ಯುಚ್ಛಕ್ತಿ. ಈಗ ಇರತಕ್ಕಂಥದ್ದು ನಮ್ಮ ರಸ್ತೆಗಳು, ಅಂಡರ್ಪಾಸ್ಗಳು, ಮೇಲು ಸೇತುವೆಗಳು, ಇವುಗಳನ್ನು ಹೆಚ್ಚು ಹೆಚ್ಚು ಉಪಯುಕ್ತತೆಗೆ ತರಬೇಕಾಗಿದೆ. ಬಹಳ ವಿಶೇಷವಾಗಿ ಬೆಳೀತಾ ಇರತಕ್ಕಂಥ ನಗರದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ರಸ್ತೆಗಾಗಿ ಅದನ್ನು ಅಕ್ವೈರ್ ಮಾಡುವಾಗ ರೈತ ಸಮುದಾಯವನ್ನು ಮೆಚ್ಚಿಸಿ ಒಪ್ಪಿಸಿ ತರತಕ್ಕಂಥ ಕೆಲಸ ಆಗಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ನೈಸ್ ರೋಡು, ಅಲ್ಲಿ ವಾದ ವಿವಾದಗಳು, ಕೋರ್ಟು ಕಚೇರಿ ಎಲ್ಲ ಆಗಿದ್ದಾವೆ. ಇದು ಕಾನೂನಿಗೆ ಸಂಬಂಧಪಟ್ಟ ವಿಷಯ ಅಂತಲೇ ಹೋರಾಟ ಮಾಡ್ತಿದ್ದಾವೆ. ಏನಾದರೂ ಮಾಡಿ ಇದರಲ್ಲಿ ಹೊಂದಾಣಿಕೆ ಮಾಡೋದಕ್ಕೆ ಸಾಧ್ಯ ಇದೆಯೇ ಅನ್ನುವಂಥ ಒಂದು ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಕೂಡ ನಾವು ಮಾಡಿಕೊಳ್ಬೇಕಾಗ್ತದೆ. ಇದಕ್ಕೆ ಸರ್ಕಾರ ಮುಂದಾಗಬೇಕು. ಮೂರನೇ ಪ್ರಯಾರಿಟಿ ಯುವ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು. ಬೆಂಗಳೂರು ನಗರದಲ್ಲಿ ಉದ್ಯೋಗ ಹುಡುಕಿಕೊಂಡು ಬರತಕ್ಕಂಥವರು ನಿತ್ಯ ಹೆಚ್ಚಾಗ್ತಾ ಇದ್ದಾರೆ. ಇತ್ತೀಚಿನ ಎಕನಾಮಿಕ್ ರಿಸೆಷನ್ನಿಂದಾಗಿ ನೌಕರಿ ಕಳ್ಕೊಳ್ತಕ್ಕಂಥ ಭೀತಿ ಅವರಿಗೆ ತುಂಬ ಉಂಟಾಗಿದೆ. ಅದರಲ್ಲೂ ವಿಶೇಷವಾಗಿ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಸುಮಾರು 5-5.5 ಲಕ್ಷ ಮಕ್ಕಳು ಕೆಲಸ ಮಾಡ್ತಾರೆ. ಅದರಲ್ಲಿ ಅರ್ಧ ಭಾಗ ಈಗಾಗಲೇ ಮುಚ್ಚಿದ್ದಾವೆ ಅಂತ ಕೇಳಿದ್ದೇನೆ. ಆದ್ದರಿಂದ ಗಾಬರಿಯಾಗಿದ್ದಾರೆ. ಅವರಿಗೆ ನಾವೊಂದು ನೈತಿಕ ಶಕ್ತಿ ತುಂಬಬೇಕು, ಮಾರಲ್ ಕರೇಜ್. ಎರಡನೇದು, ಹೆಣ್ಣುಮಕ್ಕಳು ವಿಶೇಷವಾಗಿ ನಮಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ತಲುಪಿದ್ದಾರೆ. ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಪಾರ್ಕ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಆಗಬೇಕು. ಮತ್ತು ಉದ್ಯೋಗ ಕಳ್ಕೊಳ್ದ ಇರೋ ಹಾಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದೋ ಅದನ್ನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ.